ಅಲ್ಲ ಹೆಂಡತಿ ನನ್ನ ಇಲ್ಲೇ ಪಕ್ಕದಲ್ಲಿ ಇರುವಾಗ ಹೊದಿಕೆ ತಗೊಂಡು ಹೊರಗಡೆ ಹೋಗಿ ಮಲ್ಕೋತೀನಿ ಅಂತಾರಲ್ಲ ಅದು ಆ ಮಯೂರಿ ತೊಡೆ ಮೇಲೆ ಯಾಕೆ ಇವರಿಗೆ ಮನೆಯಲ್ಲಿ ಬೇರೆ ಎಲ್ಲೂ ಜಾಗ ಸಿಗಲಿಲ್ವಾ ಇವರಿಗೆನೋ ಬುದ್ಧಿ ಇಲ್ಲ ಅಂದ್ರೆ ಆ ಮಯೂರಿಗೂ ಬುದ್ಧಿ ಇಲ್ವಾ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಬೇರೆ ಎಲ್ಲಾದರೂ ಹೋಗಿ ಮಲ್ಕೊಳ್ಳಿ ಅಂತ ಹೇಳಬಹುದಿತ್ತು ತಾನೆ ಮನೆ ತುಂಬಾ ಕೋಣೆಗಳಿವೆ ಯಾವುದಾದರೂ ಖಾಲಿ ಕೋಣೆಯಲ್ಲಿ ಹೋಗಿ ಮಲ್ಕೋಬಹುದಿತ್ತು ತಾನೆ ಏನ್ರಿ ಏನ ಗುಣಕ್ತಾ ಇದೀರಾ ಏನಿಲ್ಲ ಬಿಡಿ ಯಾರೋ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಹೊರಗಡೆ ಹೋಗಿ ಮಲ್ಕೋತೀನಿ ಅಂತ ಹೇಳಿದಾಗಿತ್ತು ನನಗೀಗಲೂ ಇಲ್ಲಿ ಬರೋದಕ್ಕೆ ಇಷ್ಟ ಇರಲಿಲ್ಲ ಆದ್ರೆ ಹೊರಗಡೆ ಸೊಳ್ಳೆ ಕಾಟ ಆ ಮಯೂರಿ ಬೇರೆ ತಲೆ ತಿಂತ ಇದ್ಲು ಕಷ್ಟನೋ ಸುಖನೋ ಇಲ್ಲೇ ಮಲ್ಗಣ ಅಂತ ಬಂದೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸಿಕೊಳ್ಳೋ ಅವಶ್ಯಕತೆ ಏನಿಲ್ಲ अर्जुन 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 हम मलगोदू बिड़ोल ಕೋಪ ಬಂದಿದೆ ಅಂತ ನನಗೆ ಗೊತ್ತು ನೀವು ಪ್ರೀತಿಯಿಂದ ನನಗೆ ತುತ್ತಿನಸದಕ್ಕೆ ಬಂದಾಗ ನಾನು ಹಾಗೆ ನಿಮ್ಮನ್ನ ದೂರ ದುಡಿದು ತಪ್ಪು ನಾನು ಏನು ಮಾಡಲಿ ನಾನು ಎಂತ ಅನಿವಾರ್ಯ ಸ್ಥಿತಿಯಲ್ಲಿದ್ದೆ ಅಂತ ಅರ್ಥ ಮಾಡಿಸೋ ಸ್ಥಿತಿಯಲ್ಲಿ ನಾನು ಇರಲಿಲ್ಲ ಆದರೆ ಒಂದು ಹೇಳ್ತೀನಿ ಕೇಳಿ ಅರ್ಜುನ್ ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮ ಮನಸ್ಸು ನೋಯಿಸೋ ಯಾವ ಉದ್ದೇಶನೂ ಖಂಡಿತ ನನಗಿರಲಿಲ್ಲ ಈಗಲೂ ಇಲ್ಲ ದಯವಿಟ್ಟು ನನ್ನನ್ನ ತಪ್ಪು ತಿಳ್ಕೊಬಿಡಿ ಅವತ್ತಿನ ಸಂದರ್ಭ ಹಾಗಿತ್ತು ನಾನು ತಪ್ಪೇನು ಅಂತ ನನಗೆ ಗೊತ್ತು ದಯವಿಟ್ಟು ಯಾವುದನ್ನು ಮನಸಲ್ಲಿ ಇಟ್ಕೊಬಿಡಿ ನನ್ನನ್ನ ಕ್ಷಮಿಸಿಬಿಡಿ ಇನ್ಮೇಲೆ ಯಾವತ್ತೂ ಈ ರೀತಿ ಆಗಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ದಯವಿಟ್ಟು ಅರ್ಜುನ್ ಇದೊಂದು ಸಾರಿ ಕ್ಷಮಿಸಿಬಿಡಿ ನನ್ನಿಂದ ದೂರ ಹೋಗಬೇಡಿ ನನ್ನನ್ನ ಕ್ಷಮಿಸ್ತೀರಾ ಅಲ್ವಾ ಅಲ್ಲ ಆ ಸನ್ಯಾಸಿ ಸತ್ತ ದಿನ ರಾತ್ರಿ ಅಮೃತ ಹೊರಗೆ ಯಾಕೆ ಬಂದ್ಲು ಅದು ಆ ಸಾಧು ಸತ್ ಹೊತ್ತಿಗೆನೆ ಅಂದ್ರೆ ಏನು ಅರ್ಥ ಅವಳಿಗೆ ಏನು ಕೆಲಸ ಇತ್ತು ಅರ್ಜುನ ಅತ್ರ ಯಾಕಷ್ಟು ವಿಚಿತ್ರವಾಗಿ ನಡೆಕೊಂಡ್ಲು ಅದು ಯಾರನ್ನೋ ಕಳ್ಕೊಂಡೆ ಅನ್ನೋ ತರ ಅವಳು ಕಳ್ಕೊಂಡಿದ್ದ ಯಾರನ್ನ ಒಂದು ವೇಳೆ ಆ ಸಾಧು ಸಾವಿನ ಸುದ್ದಿ ಬಗ್ಗೆ ಆ ರೀತಿ ಹೇಳಿದ್ಲ ಇಷ್ಟು ದಿನ ಸಾಧು ಸಹಾಯ ಮಾಡ್ತಿದ್ದಿದ್ದು ಅಮೃತಗೇನ ಹಾಗಂದ್ರೆ ಏನು ಅರ್ಥ ಅಮೃತಾನೆ ನಾಗಿಣಿನಾ ಇಲ್ಲ ಹಾಗ ಹಾಗೋಕ್ ಸಾಧ್ಯನೇ ಇಲ್ವಲ್ಲ ಅಮೃತಾನೆ ನಾಗಿಣಿನಾ ಅಲ್ವಾ ಅನ್ನೋ ಅನುಮಾನ ಇದೇ ಮೊದಲನೇ ಸತಿ ಬಂದಿರೋದಲ್ಲ ಹಿಂದೆ ಸುಮಾರು ಸತಿ ಅನುಮಾನ ಬಂದಾಗಲ್ಲ ಪತ್ತೆ ಹಚ್ಚೋ ಪ್ರಯತ್ನ ಮಾಡಿ ಮಾಡಿ ಸೋತಿದ್ದೀನಿ ಆದರೆ ಈ ಸತಿ ಬಂದಿರೋ ಅನುಮಾನ ಬಲವಾಗಿದೆ ಈ ಸರ್ತಿ ಯಾವುದೇ ಕಾರಣಕ್ಕೂ ತಪ್ಪಾಗಬಾರದು ಆ ಅಮೃತಾಳ ಒಂದು ಹನಿ ರಕ್ತನ ಹೇಗಾದರೂ ಮಾಡಿ ತಗೊಳ್ಳಲೇಬೇಕು ಆ ಅಮೃತ ಯಾರು ಅವಳ ಹಿನ್ನೆಲೆ ಏನು ಅವಳು ನಾಗಿಣಿನೋ ಅಲ್ವೋ ಅಂತ ಅವಳಿಡೀ ಜಾತಕನ ಪತ್ತೆ ಹಚ್ಚಲೇಬೇಕು ಹೌದು ಮತ್ತೆ ಮಾಡ್ತೀನಿ
ಮಾಡೇ ಮಾಡ್ತೀನಿ ಅಮೃತ. ನನ್ನ ಹತ್ರ ಆಟ ಆಡೋದು ಅಷ್ಟು ಸುಲಭ ಅಲ್ಲ ಅಮೃತ. ನಿನ್ನ ಒಂದು ಹನಿ ರಕ್ತ ನಿನ್ನ ಪಾಲಿಗೆ ಹೇಗೆ ಮುಳುವಾಗುತ್ತೆ ನೋಡ್ತಾ ಇರೋ. ಹೇಮಾ ಹೇಳಿ ಅತ್ತೆಮ್ಮ, ಏನಾದರೂ ಬೇಕಿತ್ತ? ಅದು ಏನು ಹೇಳಿ ಅತ್ತೆಮ್ಮ, ಯಾಕೆ ಇಷ್ಟೊಂದು ಹಿಂಜರಿತಾ ಇದ್ದೀರಾ? ನೀನಿಂದ ಒಂದು ಕೆಲಸ ಆಗಬೇಕಿತ್ತು. ಕೆಲಸನ ಹೇಳಿ, ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಟ್ಕೋತಾ ಇದ್ದೀರಾ? ಅದು ಅರ್ಜುನ್ ಅಮೃತ ರಕ್ತ ಬೇಕಿತ್ತು. ಅತ್ತೆಮ್ಮ, ಅರ್ಜುನ್ ಮತ್ತೆ ಅಮೃತದು ರಕ್ತನ? ಯಾಕತ್ತೆಮ್ಮ, ಅವರಿಬ್ರಿಗೆ ಏನಾಗಿದೆ? ಯಾಕೆ ಚೆಕಪ್ ಮಾಡಿಸ್ತಾ ಇದ್ದೀರಾ? ಅವ್ರು ಹುಷಾರಾಗೇ ಇದ್ದಾರಲ್ಲ. ಅಯ್ಯೋ, ಹಾಗಲ್ಲಿ ಏನೂ ಇಲ್ಲ ಕಣೆ. ನೀನು ಇಷ್ಟೊಂದು ಗಾಬರಿ ಆಗ್ಬೇಡ. ಮತ್ತೆ ನೋಡಿ ಹೇಮ, ಇರೋ ವಿಚಾರ ಹೇಳ್ತೀನಿ. ನೀನು ಹೆದರೋದು ಗಾಬರಿ ಆಗೋದು ಆಗಬಾರ್ದು. ಇಲ್ಲ ಹೇಳಿ ಅತ್ತೆಮ್ಮ. ನಿನಗೆ ಗೊತ್ತಿರೋ ಹಾಗೆ ಅರ್ಜುನ ಅಮೃತದಲ್ಲಿ ಹೊಂದಾಣಿಕೆನೇ ಇಲ್ಲ. ಅವರಿಬ್ಬರು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ದೂರ ದೂರ ಆಗ್ತಿದ್ದಾರೆ. ಹೀಗೆ ಆದರೆ ಹೇಗೆ ಹೇಳು? ಹ್ಞೂ, ಹೌದು ಅತ್ತೆಮ್ಮ, ನನಗೂ ಅದೇ ಯೋಚನೆ ಆಗಿರೋದು. ನನಗನ್ಸಿರೋ ಪ್ರಕಾರ ಅವರಿಬ್ಬರ ಸಂಬಂಧದ ಮೇಲೆ ಯಾವುದೋ ದುಷ್ಟಶಕ್ತಿಗಳ ಕಣ್ಣು ಬಿದ್ದಿದೆ ಅನಿಸುತ್ತೆ. ಹೇಮಾ, ನನಗೆ ಪರಿಚಯ ಇರೋ ಒಬ್ಬರು ಗುರುಗಳಿದ್ದಾರೆ, ಅವ್ರು ಇಂಥ ಸಮಸ್ಯೆಗಳಿಗೆ ಭಾಳ ಚೆನ್ನಾಗಿ ಪರಿಹಾರ ಕೊಡ್ತಾರೆ. ಅದಕ್ಕೆ ಅರ್ಜುನ್ ಅಮೃತ ದೇಹದಿಂದ ಎರಡನೇ ರಕ್ತ ಬೇಕು ಅಂತ ಕೇಳಿದ್ದು. ಅಯ್ಯೋ, ಆದರೂ ರಕ್ತ ಇಟ್ಕೊಂಡು ಪೂಜೆ ಮಾಡೋದು ಅಂದರೆ ಒಂಥರ ಅಲ್ವಾ ಅತ್ತೆಮ್ಮ? ಹೌದು ಅಮ್ಮ, ಆದರೆ ಯಾವ್ಯಾವ ಪೂಜೆಯಲ್ಲಿ ಏನೇನು ಫಲ ಸಿಗುತ್ತೋ ನಮಗೇನು ಗೊತ್ತು. ಅವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದ ಜೋಡಿ ಈಗ ಅವರು ನಮ್ಮ ಕಣ್ಣು ಮುಂದೆ ಈ ರೀತಿ ಕಿತ್ತಾಡ್ತಾ ಇರೋದು ನೋಡಿದ್ರೆ ನಮಗೆ ಸಂತ ಆಗೋದಿಲ್ವಾ ಹೇಳು? ಗುರುಗಳು ಹೇಳಿದ್ದಾರೆ ಇದೆಲ್ಲ ಶುದ್ಧ ಶಕ್ತಿಗಳ ಕೈವಾಡ ಅಂತ. ಅವರಿಬ್ಬರು ರಕ್ತಕ್ಕೆ ವಿಶೇಷವಾದ ಪೂಜೆ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಿರೋ ಆ ದುಷ್ಟಶಕ್ತಿಗಳನ್ನ ದೂರ ಮಾಡ್ತಾರಂತೆ. ಇದು ಒಂದು ಪ್ರಯತ್ನ ನಡೆದೋಗ್ಲಿ, ಅವರಿಬ್ಬರು ಮಧ್ಯೆ ಇರೋ ಸಮಸ್ಯೆ ದೂರ ಆದರೆ ಸಾಕಲ್ವಾ ಹೇಮಾ? ನೀವು ಹೇಳ್ತಿರೋದೇನೋ ಸರಿ ಇದೆ ಅತ್ತೆಮ್ಮ, ಆದರೆ ಅವರಿಬ್ಬರು ಇದಕ್ಕೆ ಒಪ್ತಾರಾ ಅನ್ನೋ ಅನುಮಾನ ನನಗೆ. ಒಪ್ಪಿಸ್ಲೇಬೇಕು ಹೇಮಾ, ಅವರಿಬ್ಬರು ಒಳ್ಳೇದಕ್ಕೆ ತಾನೆ ನಾವಿಷ್ಟೆಲ್ಲ ಮಾಡ್ತಿರೋದು. ಅಚ್ಚನ ಒಪ್ಪಿಸೋದು ಕಷ್ಟ ಆಗಲ್ಲ, ಆದರೆ ಅಮೃತನ ಒಪ್ಪಿಸೋದು ನಿನ್ನ ಜವಾಬ್ದಾರಿ. ನಿನ್ನ ಮಗ ಸೊಸೆ ಚೆನ್ನಾಗಿರಬೇಕು ಅನ್ನೋದು ನಿನಗೆ ಆಸೆ ಇಲ್ವೇನು? ಅಯ್ಯೋ, ಅದಕ್ಕೆ ಅಲ್ವಾ ಅತ್ತೆಮ್ಮ ನಾನು ಇಷ್ಟೊಂದು ಒದ್ದಾಡ್ತಾ ಇರೋದು. ಸರಿ, ಅಮೃತನ ನಾನು ಒಪ್ಪಿಸ್ತೀನಿ ಅತ್ತೆಮ್ಮ. ಸರಿ ಅಮ್ಮ, ಈ ಕೆಲಸ ಆದಷ್ಟು ಬೇಗ ಆಗಬೇಕು. ಏನು? ಸರಿ. ಅರ್ಜುನ್ ರಕ್ತ ತೆಗ್ದಾಯ್ತು, ಈಗ ಅಮೃತನ ರಕ್ತ ತೆಗಿ. ನನ್ಗೆ ಯಾಕೋ ಈಗಲೂ ಇದೆಲ್ಲ ಬೇಡ ಅನ್ನಿಸ್ತಾ ಇದೆ. ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನೀವಾದರೂ ಹೇಳಿ ಬಾವಾ. ಒಡಮ್ಮ ಕೈಯೇ,